ವಿದ್ಯಾರ್ಥಿಗಳ ನಡತೆ ಅವರ ಕ್ಯಾಂಪಸ್ ಅಲ್ಲಿ ಇವತ್ತು ಮಾಡಿದ ಕಥೆ ಅದೆಲ್ಲವನ್ನೂ ಕೂಡ ನ್ಯಾಯಪೀಠ ಗಮನಿಸುತ್ತಾ ಇದೆ 100 ಕ್ಕೂ ಹೆಚ್ಚು ವಾಟ್ಸ್ಆಪ್ ಮೆಸೇಜ್ ಗಳು ಬರ್ತಾ ಇದೆ ನಾನು ಕಾನೂನು ಓದೋದು ಬಿಟ್ಟು ಮೆಸೇಜ್ ನೋಡ್ಲಾ ಪ್ರತಿಭಟನೆಗಳಿಗೆ ಗರಂ ಆಯಿತು ಗಾದ್ರು ಹೈಕೋರ್ಟ್ ನ ಜಡ್ಜ್ ಸಮವಸ್ತ್ರ ಜೊತೆ ಹಿಜಬ್ ಗೆ ಅವಕಾಶ ಕೊಡಿ ಎರಡು ಒಂದೇ ಕಲರ್ ತೊಡಲು ಅವಕಾಶ ಕೊಡಿ ಅರ್ಜಿದಾರರ ಪರ ವಕೀಲರು ಈ ಮನವಿ ಮಾಡ್ಕೊತಿದ್ದಾರೆ ಹಿಜಬ್ ಗೆ ಅವಕಾಶ ಕೊಡಿ ಸಮವಸ್ತ್ರದ ಜೊತೆ ಹಾಕೊಳ್ಳಕ್ಕೆ ಅಂತ ಅರ್ಜಿದಾರರ ಪರ ವಕೀಲರ ವಾದ ಮಂಡನೆ ನ್ಯಾಯಪೀಠದಲ್ಲಿ ಕೂತಿರುವಂತ ಜಡ್ ಸಾಹೇಬರು ಹೇಳ್ತಿದ್ದಾರೆ ಏನು ಕಾನೂನು ಓದಬೇಕು ಮೆಸೇಜ್ ನೋಡ್ಲಾ ಇಲ್ಲ ಕಾನೂನು ಬಿಟ್ಬಿಟ್ಟು ಮೆಸೇಜ್ ನೋಡ್ಲಾ ನಾನು ತುಂಬಾ ನೂರಾರು ಗಂಟೆ ಮೆಸೇಜ್ ಬರ್ತಿದೆ ನನಗೆ ಅಂತ ಕೂಡ ಹೇಳ್ತಿದ್ದಾರೆ वाद प्रतिवाद महितिया मुझे प्रयत्न माता अर्जीदार पर वकील तम वाद मंडस्ता ना हक केल्ता हक को कॉलेज यूनिफार्म कूड़ा यूनिफार्म तरने हिजब नम हम आकर अदकाश मोड़ वाद प्रतिवाद तम अंश तम वाद अंश मुंता अर्जीदार पर वकील अरे अदान ಯೂನಿಫಾರ್ಮ್ ತರರೇ ಇರಲಿ ಅದು ಕೂಡ ಅದಕ್ಕೆ ಅವಕಾಶ ಮಾಡ್ಕೊಡಿ ಬೇರೆ ಕಲರ್ ಹಾಕಂಬರೋದು ಆತರ ಬೇಡ ಆಗ್ಲಿ ಯೂನಿಫಾರ್ಮ್ ಇರಲಿ ಆದ್ರೆ ಯೂನಿ ಪಾರ್ಟ್ ಆಫ್ ದಿ ಯೂನಿಫಾರ್ಮ್ ಮಾಡ್ಬಿಡಿ ಹಿಜಬ್ನ ಅಂತ ಅವರು ಇನ್ನು ಒಂದು ಕಡೆ ವಾದ ಬರ್ತಾ ಇದೆ ಈಗ ಅಷ್ಟೇ ಸರ್ಕಾರದ ಆದೇಶದಲ್ಲಿ ಯಾವುದೇ ಗೊಂದಲ ಇಲ್ಲ ಅಡ್ವೊಕೇಟ್ ಜನರಲ್ ವಾದ ಮಂಡಿಸ್ತಾ ಇದ್ದಾರೆ ಈಗ ಸರ್ಕಾರ ಏನು ಆದೇಶ ಕೊಟ್ಟಿದೆ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ ಕ್ಲಿಯರ್ ಆಗಿದೆ ಸಮವಸ್ತ್ರ ಜೊತೆ ಹಿಜಬ್ ಅವಕಾಶ ಕೊಡಿ ಅಂತ ಅವರು ಹೇಳಿದ್ರೆ ಸರ್ಕಾರದ ಆದೇಶ ಹೀಗಿದೆ ಅಲ್ಲಿ ಯಾವುದೇ कन्फ्यूशन अवकाश इल्ला अंत अड्वोकेट जनरल तम वाद मंडिस्ता इद्दार वाद प्रतिवाद हाईकोर्ट नडीता इदे ವಿದ್ಯಾರ್ಥಿಗಳಿಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಹಾಗಾಗಿ ಅವರ ನಡೆಯನ್ನ ಗೌರವಿಸುತ್ತೆ ಅನ್ನುವ ಮಾತನ್ನು ಕೂಡ ನ್ಯಾಯಾಧೀಶರು ಹೇಳ್ತಿದ್ದಾರೆ ಪ್ರತಿ ಪಾಯಿಂಟ್ಸ್ ಅಲ್ಲಿ ನಡೆಯುತ್ತಿರುವ ವಾದ ಪ್ರತಿವಾದ ಎಲ್ಲ ಪಾಯಿಂಟ್ಸ್ ಗಳು ಕೂಡ ನಿಮ್ಮ ನ್ಯೂಸ್ ಸೆಟ್ಟಿಂಗ್ ಕನ್ನಡದ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ ಸಮವಸ್ತ್ರ ಜೊತೆ ನಮಗೆ ಅವಕಾಶ ಮಾಡ್ಕೊಡಿ ಅನ್ನುವ ಅರ್ಜಿದಾರರ ಪರ ವಕೀಲರ ವಾದ ಆ ಮೂಲಕ ಮನವಿ ಮಾಡ್ಕೊತಿದ್ದಾರೆ ನಮಗೆ ಹಿಜಬ್ ಧರಿಸೋದಕ್ಕೆ ಅವಕಾಶ ಮಾಡ್ಕೊಡಿ ಆದರೆ ಸರ್ಕಾರ ಈಗಾಗಲೇ ಸಮವಸ್ತ್ರ ಕೊಟ್ಟಿದೆ ಆದೇಶ ಆ ಆದೇಶದಲ್ಲಿ ಯಾವುದೇ ಗೊಂದಲ ಇಲ್ಲ ಕ್ಲಿಯರ್ ಆಗಿದೆ ಅಲ್ಲೂ ಕೂಡ ಅನ್ನೋದು ಅಡ್ವೊಕೇಟ್ ಜನರಲ್ ಅವರ ಎಜಿ ಅಡ್ವೊಕೇಟ್ ಜನರಲ್ ಅವರ ವಾದ ಕೂಡ ಇದೆ ಎಲ್ಲವನ್ನು ಸೂಕ್ಷ್ಮವಾಗಿ ನ್ಯಾಯಪೀಠದಲ್ಲಿ ಕೂತಿರುವಂತ ನ್ಯಾಯಾಧೀಶರು ಗಮನಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಮೇಲೆ ಭರವಸೆ ಇದೆ ಹಾಗಾಗಿ ನ್ಯಾಯಾಲಯದ ಬಾಗಿಲು ಬರೆದಿದ್ದಾರೆ ಅದನ್ನ ನಾನು ಗೌರವಿಸ್ತೀನಿ ವಿ ರೆಸ್ಪೆಕ್ಟ್ ಅಂತ ಜಡ್ಜ್ ಕೂಡ ಹೇಳ್ತಿದ್ದಾರೆ ಇನ್ನೆರಡು ತಿಂಗಳು ಹಿಜಬ್ ಧರಿಸಲು ಅವಕಾಶಕ್ಕೆ ಮನವಿ ಮಾಡುತ್ತಿದ್ದಾರೆ ಪ್ರತಿದಿನ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಲ್ಲಿನ ಸಿಚುಯೇಷನ್ ಎಕ್ಸ್ಪ್ಲೇನ್ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ನಡೆ ಬಗ್ಗೆ ಹೈಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸ್ತಾ ಇದೆ ಸ್ಟೂಡೆಂಟ್ಸ್ ಪಾಠ ಕೇಳೋಕೆ ಓದಕ್ಕೆ ಬರೋರು ರಸ್ತೆಯಲ್ಲಿ ಕೂತು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ನನಗಂತೂ 100 ಕ್ಕೂ ಹೆಚ್ಚು ವಾಟ್ಸ್ಆಪ್ ಮೆಸೇಜ್ ಗಳು ಬರ್ತಾ ಇದೆ ಏನು ನಾನು ಕಾನೂನು ಓದದ ಬಿಟ್ಟು ಮೆಸೇಜ್ ನೋಡ್ಲಾ ಅಂತ ಕೂಡ ಕೇಳ್ತಿದ್ದಾರೆ ಮಾನ್ಯ ನ್ಯಾಯಾಧೀಶ
ಕೋರ್ಟಿನ ಯಾವುದೇ ಕಲಾಪಗಳಾಗಲಿ ಸಾಮಾನ್ಯವಾಗಿ ಅದು ದೃಶ್ಯ ರೂಪದಲ್ಲಿ ಸಿಗಲ್ಲ ಜನಸಾಮಾನ್ಯರಿಗೆ ನೋಡೋಕೆ ಹೆಂಗ್ ನಡೆಯುತ್ತಿರುತ್ತೆ ನಾವು ಸಿನಿಮಾದಲ್ಲಿ ನೋಡ್ತಿರ್ತೀವಿ ಆ ಕಟಕಟೆಯಲ್ಲಿ ಇವರು ಈ ಕಟಕಟೆಯಲ್ಲಿ ಇವರು ಮೈ ಲಾರ್ಡ್ ಮಹಾಸ್ವಾಮಿ ಅಂತ ಅವರು ಮಾತಾಡ್ತಿರ್ತಾರೆ ಹೌದು ಮಾತಾಡ್ತಿರ್ತಾರೆ ಮಹಾಸ್ವಾಮಿ ಅಂತ ಬಟ್ ಎಲ್ಲವನ್ನು ಕೂಡ ಪಾಯಿಂಟ್ಸ್ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತಿದೀವಿ ಹೇಗ್ ನಡೆಯುತ್ತಿರುತ್ತೆ ಕಲಾಪ ಯಾರ್ಯಾರು ಏನೇನು ಪಾಯಿಂಟ್ಸ್ ಅನ್ನು ಇಟ್ಟು ವಾದ ಮಂಡಿಸ್ತಾ ಇರ್ತಾರೆ ಸರ್ಕಾರದ ಆದೇಶವನ್ನ ಓದ್ತಾ ಇದ್ದಾರೆ ಈ ಯುವತಿಯ ಪರ ವಕೀಲರು ಕೂಡ ಬಿಕಾಸ್ ಅವರು ಕೆಲವಾರು ದಾಖಲೆಗಳನ್ನು ತಗೊಂಡಿರ್ತಾರೆ ಯಾರೇ ಆದರೂ ಅಷ್ಟೇ ವಾದ ಪ್ರತಿವಾದ ಮಂಡಿಸೋರು ತಮ್ಮದೇ ಆದಂತ ತಯಾರಿ ನಡೆಸಿಕೊಂಡಿರ್ತಾರೆ ಆ ತಯಾರಿಗೆ ವಾದ ಪ್ರತಿವಾದವನ್ನು ಮಂಡಿಸ್ತಾರೆ ಇನ್ನೊಬ್ಬರು ಮಂಡಿಸಿದಾಗ ಪಾಯಿಂಟ್ಸ್ ಗೆ ಅವರು ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಸಿನಿಮಾದಲ್ಲ ಏನೇ ನೋಡಿರ್ತೀವೋ ಅದೇ ತರ ನಡೆಯುತ್ತೆ ಇಲ್ಲ ಅಂತಲ್ಲ ಆದರೆ ಅಷ್ಟು ಡ್ರಾಮಟೈಸ್ಡ್ ಆಗಿ ಅಷ್ಟೊಂದು ರೋಚಕವಾಗಿ ಅಲ್ಲದೇ ಇದ್ರೂ ಇಲ್ಲೂ ಅವ್ರದೇ ಆದಂತ ರೀತಿಯಲ್ಲಿ ನಡೆದೇ ನಡೆಯುತ್ತೆ ಇಲ್ಲೂ ಅಷ್ಟೇ ರೋಚಕತೆ ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಆ ಎಲ್ಲ ಪಾಯಿಂಟ್ಸ್ ಏನಿದೆ ಅದನ್ನ ನ್ಯೂ ಸೆಟ್ಟಿಂಗ್ ಕನ್ನಡ ಪ್ರತಿ ಪಾಯಿಂಟ್ಸ್ ಪ್ರತಿ ಅಂಶವನ್ನ ನಿಮ್ಮಂದೆ ಇಡುವಂತ ಪ್ರಯತ್ನ ಮಾಡುತ್ತಿದ್ದೀವಿ ನಾವು ಹಿಜಾಬ್ ಹಾಗೂ ಸಮವಸ್ತ್ರ ಎರಡು ಒಂದೇ ಕಲರ್ಲಿ ಸಮವಸ್ತ್ರ ತೊಡಕ ಅವಕಾಶ ಮಾಡಿಕೊಡಿ ಕೇಳ್ತಿದ್ದಾರೆ ಅವರು ಯಾಕೆಂದ್ರೆ ಎಕ್ಸಾಮ್ ಇದೆ ಈಗ ಬಹಳ ಕಳಕಳಿ ವ್ಯಕ್ತಪಡಿಸ್ತಾ ಇದ್ದಾರೆ ಹಿರಿಯ ವಕೀಲ ದೇವದತ್ ಕಾಮತ್ ಎಕ್ಸಾಮ್ ಮುಗಿಯೋ ತನಕ ಯೂನಿಫಾರ್ಮ್ ಕಲರ್ ಏನಿದೆಯೋ ಅದೇ ಬಣ್ಣದ ಸ್ಕಾರ್ಫ್ ಕಟ್ಕೋಬಹುದು ಅಂತ ಹೇಳ್ತಿದ್ದಾರೆ ಯೂನಿಫಾರ್ಮ್ ವಿಚಾರದಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿಲ್ಲ ಕಾಲೇಜುಗಳಿಗೆ ಬಿಟ್ಟಿದ್ದೀವಿ ಅಡ್ವೊಕೇಟ್ ಜನರಲ್ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಸರ್ಕಾರ ಆದೇಶವನ್ನು ಮಾಡಿದೆ ಸರ್ಕಾರ ಆದೇಶದಲ್ಲಿ ಯಾವುದೇ ಗೊಂದಲ ಇಲ್ವಲ್ಲ ಇಲ್ಲ ಅನ್ನೋದು ಕೂಡ ಅಡ್ವೊಕೇಟ್ ಜನರಲ್ ಅವರ ವಾದ ವಿದ್ಯಾರ್ಥಿಗೆ ಸಂವಿಧಾನದ ಮೇಲೆ ಭರವಸೆ ಇರೋರು ಇರೋದಕ್ಕೆ ನ್ಯಾಯಾಲಯದ ಬಾಗಿಲು ಬಡಿದಿದ್ದಾರೆ ನಾನು ಆ ವಿದ್ಯಾರ್ಥಿಯ ನಡೆಯನ್ನು ಗೌರವಿಸ್ತೀನಿ ಗೌರವವಾಗಿ ನೋಡ್ತೀನಿ ವಿಚಾರಣೆ ಸಂದರ್ಭದಲ್ಲಿ ಜಡ್ಜ್ ಕೂಡ ಮಾತಾಡ್ತಾರೆ ಕಾಲೇಜು ಕಮಿಟಿಗಳು ಯೂನಿಫಾರ್ಮ್ ಡಿಸೈಡ್ ಮಾಡುತ್ತೆ ವಿದ್ಯಾರ್ಥಿಗಳಿಗೆ ರಿಯಾಕ್ಷನ್ ಬೇಕಾದರೆ ಕಮಿಟಿ ಮುಂದೆ ಅರ್ಜಿ ಸಲ್ಲಿಸ್ತೀವಿ ಎಜೆ ಕೂಡ ಅಂದರೆ ಅಡ್ವೊಕೇಟ್ ಜನರಲ್ ತಮ್ಮ ವಾದವನ್ನು ಮಂಡಿಸ್ತಾರೆ ಪ್ರತಿದಿನ ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡ್ತಿದ್ದಾರೆ ಅವರ ನಡೆ ಬಗ್ಗೆ ಹೈಕೋರ್ಟ್ ಕೂಡ ಕಾಳಜಿ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದೆ ಇದರ ಅರ್ಥ ಏನೇನು ಇತ್ತೀಚೆಗೆ ನಡೆದಿದೆ ಎಲ್ಲವನ್ನು ಕೂಡ ನ್ಯಾಯಪೀಠದಲ್ಲಿ ಕೂತಿರೋರು ಗಮನ ಹರಿಸಿದ್ದಾರೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ದಾರೆ ಇನ್ನೆರಡು ತಿಂಗಳು ಹಿಜಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಬಿಕಾಸ್ ಎಕ್ಸಾಮ್ಸ್ ಇದೆ ಮಕ್ಕಳಿಗೆ ಅದು ಮಿಸ್ ಆಗಬಾರ್ದು ಶಿವಮೊಗ್ಗದಲ್ಲೋ ಉಡುಪಿಯಲ್ಲೋ ಕುಂದಾಪುರದಲ್ಲೋ ಅಲ್ಲಿ ಅದು ಹೆಣ್ಮಗಳು ಹೇಳ್ತಾ ಇತ್ತು ನಮಗೆ ಇವತ್ತು ಪ್ರಾಕ್ಟಿಕಲ್ ಸಿಕ್ತು ನಮ್ಮನ್ನು ಒಳಗೆ ಬಿಟ್ಟಿಲ್ಲ ಹೋಗೋಕ್ಕಾಗಿಲ್ಲ ನಮಗೆ ಎಕ್ಸಾಮ್ ಸಿಕ್ತು ನಮಗೆ ಅಂತ ಅದನ್ನೂ ನ್ಯಾಯಪೀಠ ಸೂಕ್ಷ್ಮತೆಯಲ್ಲಿ ಗಮನಿಸಿದೆ ಇದೀಗ ಸರ್ಕಾರದ ಆದೇಶವನ್ನು ಓದ್ತಾ ಇದ್ದಾರೆ ಯುವತಿಯ ಪರ ವಕೀಲರು ಸರ್ಕಾರ ಆದೇಶದ ಬಗ್ಗೆ ಆಕ್ಷೇಪಣೆ ಇದೆ ದೇವದತ್ ಕಾಮತ್ ಯುವತಿಯ ಪರ ವಕೀಲರು ಅಲ್ಲಿ ವಾದ ಮಂಡಿಸ್ತಾ ಇರೋರು ದೇವದತ್ ಕಾಮತ್